ಇದು ಮತ್ಸ್ಯಾಲಯ 1984 ಪ್ರಾರಂಭ ಆಗಿತ್ತು. ಆದರೆ ಮತ್ತು ಹೋದ ವರ್ಷ 2023 ಸಾಲಿನ ಅನುದಾನದಲ್ಲಿ ಜಿಲ್ಲಾ ವಲಯ ಅನುದಾನದಲ್ಲಿ ಇದು ನವೀಕರಿಸಲಾಗಿದೆ. ಒಟ್ಟು 36 ಅಕ್ವೇರಿಯಂ ತೊಟ್ಟಿಗಳಿದ್ದಾವೆ. 36 ವಿವಿಧ ಜಾತಿಯ ಅಲಂಕಾರಿಕ ಮೀನುಗಳು ಇದರಲ್ಲಿ ಇಡಲಾಗಿದೆ. ಸಾರ್ವಜನಿಕರಿಗೆ ಇವತ್ತಿನ ಏನೈತಿ ಅವಕಾಶ ಮಾಡಿಕೊಳ್ಳಲಾಗಿದೆ ಮತ್ತು ರಜೆ ದಿವಸಗಳು ಕೂಡ ಇದು ಪ್ರಾರಂಭ ಆಗ್ತದೆ. ವಿಶೇಷವಾಗಿ ಮಕ್ಕಳಿಗೆ ಇದು ಏನೈತಿ ಪ್ರಾಣಿ ಜಗತ್ತದ ಬಗ್ಗೆ ಅವ್ರಿಗೆ ತಿಳುವಳಿಕೆ ಮತ್ತು ಒಂದು ಆಸಕ್ತಿ ಇದು ಮೂಲ ಉದ್ದೇಶ. ಇದರ ಸಂಬಂಧ ಏನಿದೆ ಸಾರ್ವಜನಿಕ ಇವತ್ತು ಇವತ್ತೊಂದು ದಿವಸ ಈ ಉದ್ಘಾಟನೆಯಾಗಿರಿಂದ ಉಚಿತವಾಗಿ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ನಾಳೆಯಿಂದ ದೊಡ್ಡವರಿಗೆ 12 ವರ್ಷ ಮೇಲ್ಪಟ್ಟವರಿಗೆ 10 ರೂಪಾಯಿ ಮತ್ತು 12 ವರ್ಷ ಕೆಳಗಿನವರಿಗೆ ಸಣ್ಣವರಿಗೆ 5 ರೂಪಾಯಿ ಏನೈತಿ ಇದಕ್ಕೆ ಟಿಕೆಟ್ ದರಿದೆ. ಧನ್ಯವಾದ. ನನ್ನ ಹೆಸರು ಇರ್ಫಾನ್ ಮಾಂಗಿ, ಮೀನುಗಾರಿಕೆ ಉಪನಿರ್ದೇಶಕ ವಿಜಯಪುರ. ನಮ್ಮ ಇವರು ಪ್ರಕಾಶ್ ಭಜಂತ್ರಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕ ವಿಜಯಪುರ. ಬಿಜಾಪುರ ಐತಿಹಾಸಿಕ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಸ್ಟೇಡಿಯಂ ಹತ್ತಿರ ಇರುವ ಮುದ್ದು ಮೀನು ಸಂಗ್ರಹಾಲಯ. ಮುದ್ದು ಮೀನು ಸಂಗ್ರಹಾಲಯವು ಈಗ ದೊಡ್ಡ 36 ವೆರೈಟಿ ಫಿಶ್ಗಳನ್ನು ಇಲ್ಲಿ ಮಕ್ಕಳಿಗೆ ನೋಡೋಕೆ ಇದು ಮಾಡಿದೆವು. ಮನರಂಜನೆಗೋಸ್ಕರ ಮಕ್ಕಳಿಗೆ ಮನರಂಜನೆಗೋಸ್ಕರ ಯಾಕಂದರೆ ನೋಡೋಕೆ ಏರ್ಪಡಿಸಿದೆವು. ಮತ್ತು ಇಲ್ಲಿ ಇವತ್ತೊಂದು ದಿನ ಉಚಿತವಾಗಿ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಉಚಿತವಾಗಿ ಇದು ಫೀ ಇಲ್ಲ ಇಟ್ಟಿದ್ದೆವು. ನಾಳೆಯಿಂದ 12 ವರ್ಷದ ಒಳಗಿನವರಿಗೆ 5 ರೂಪಾಯಿ, 12 ವರ್ಷದ ಮೇಲ್ಪಟ್ಟವರಿಗೆ 10 ರೂಪಾಯಿ ಅಂತೇಳಿ ಟಿಕೆಟ್ ಇಟ್ಟು ಸಾರ್ವಜನಿಕರಿಗೆ ವೀಕ್ಷಣೆ ಮಾಡಲಿ ಅಂತೇಳಿ ನಮ್ಮ ಇಲಾಖೆ ಪರವಾಗಿ ಮತ್ತು ಜಿಲ್ಲಾ ಪಂಚಾಯತ್ ಪರವಾಗಿ ನಾನು ಕೇಳ್ಕೊತೀನಿ. ಟೈಮಿಂಗ್ ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆ ತನಕ ಇದು, ಮತ್ತು 4 ಗಂಟೆಯಿಂದ 8 ಗಂಟೆ ತನಕ ರಾತ್ರಿ. ಪ್ರಕಾಶ್ ವಿಜಯಂತ್ರಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ಬಿಜಾಪುರ್.